ಮಕ್ಕಳಲ್ಲಿ ಸಂಸ್ಕಾರ ಇರಲಿ, ಬುದ್ಧಿಶಕ್ತಿಯನ್ನು ಹೆಚ್ಚಿಸುವಂತಹ ಒಂದು ಸಂವಾದ ಕಾರ್ಯಕ್ರಮಗಳು ಗ್ರಾಮೀಣ ಭಾಗದಲ್ಲಿ ನಡೆಯುವುದು ಅಪರೂಪ. ಏನು ರಾಜ್ಯ ಮಟ್ಟದಲ್ಲಿ ನಡೆಯುವಂತಹ ಒಂದು ಚಿನ್ನರ ಜಾನರ ಜಗಳಿ ಎನ್ನುವಂತಹ ಒಂದು ವಿಶೇಷ ಒಂದು ಕಾರ್ಯಕ್ರಮವನ್ನು ಇವತ್ತು ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಕೂಡಲಿಗೆ ಗ್ರಾಮದಲ್ಲಿ ಏನು BGS ಶಿಕ್ಷಣ ಸಂಸ್ಥೆಯಲ್ಲಿ ಇವತ್ತು ಆರಿಸಲಾಯಿತು. ಇದು ಸಾಕಷ್ಟು ಜನರ ಒಂದು ಗಮನವನ್ನು ಸಿಗುತ್ತು. ಮಕ್ಕಳು ಕೂಡ ಈ ಸಂದರ್ಭದಲ್ಲಿ ಸಮಾಜದ ಅಭಿವೃದ್ಧಿಯಲ್ಲಿ ಹೆಣ್ಣು ಮುಖ್ಯನೋ ಗಂಡರು ಮುಖ್ಯನೋ ಅನ್ನೋ ಒಂದು ವಿಶೇಷ ಒಂದು ವಿಷಯದ ಮೇಲೆ ಚರ್ಚೆಯಲ್ಲಿ ಒಂದು ವಿಶಿಷ್ಟ ಸಮಾಜದಲ್ಲಿ ಪಾಲ್ಗೊಂಡಿದ್ರು. ಇದರಲ್ಲಿ ಒಂದು ಕಡೆ 3 ಜನ ಹೆಣ್ಮಕ್ಳು ಏನು ಹೆಣ್ಣು ಮುಖ್ಯ ಎನ್ನುವಂಥ ಒಂದು ವಿಷಯವನ್ನ ಪ್ರಸ್ತಾಪದಲ್ಲಿ ತಮ್ಮ ವಾದವನ್ನು ಮಂಡಿಸಿದ್ರು. ಇನ್ನೊಂದು ಕಡೆ ಗಂಡೇ ಈ ಸಮಾಜದ ಅಭಿವೃದ್ಧಿ ಮುಖ್ಯ ಎನ್ನುವಂಥ ಒಂದು ವಿಶೇಷ ಒಂದು ಸಮಾರೋಹ ನಡೆಸಿದ್ರು. ಬನ್ನಿ ಈ ಸಮಾರೋಹದ ಬಗ್ಗೆ ಏನು ಹೇಳ್ತಾರಂತ ಅವ್ರ ಬಾಯಲ್ಲಿ ಕೇಳೋಣ. ಇಲ್ಲಿ ಹೆಣ್ಣಿನ ಪರವಾಗಿ ಮಾತನಾಡಿದಂತ 3 ವಿದ್ಯಾರ್ಥಿಗಳಿದ್ರೆ ಅವ್ರು ಏನ್ ಮಾತಾಡಿದ್ರು ಅಂತ ಕೇಳೋಣ. ನನ್ನ ಹೆಸರು ಮನುಷ್ಯ. ಹೆಣ್ಣುಪರವಾಗಿ ನಾನು ಮಾತಾಡಿದ್ದೆ. ಇದರಲ್ಲಿ ನನಗೆ ನನ್ನ ಮಹಿಳೆಯ ಬಗ್ಗೆ ನನಗೆ ಹೆಮ್ಮೆ ಇದೆ, ಹಾಗಾಗಿ ನಾನು ಹೆಮ್ಮೆ ಸೃಷ್ಟ ಎಂದು ಹೇಳ್ತೇನೆ. ಹಾ, ಸರಿ ಅನಿಸ್ತೀರಿ. ತುಂಬಾ ಚೆನ್ನಾಗಿ ನಡೆಯಿತು, ಹಾಗಾಗಿ ಖುಷಿ ಆಗುತ್ತಿದೆ. ಅದೇ ರೀತಿ ಮತ್ತೊಬ್ಬ ವಿದ್ಯಾರ್ಥಿನಿ ಇವ್ರ ಬಾಯಲ್ಲಿ ಇವರು ಹತ್ರ ಕೇಳೋಣ. ನಮಸ್ತೆ ರೀ, ನನ್ನ ಹೆಸರು ರೀ ಅನುಶ್ರೀ ರೀ. ನಾನ್ ರೀ ಈ ಹೆಮ್ಮೆ ಶ್ರೇಷ್ಠ ಅಂತ ಹೇಳಿದ್ರಿ. ನನಗ ಅದ್ರ ಬಗ್ಗೆ ಹೇಳ್ಬೇಕಂದ್ರ ರೀ ಬಾಳ ಖುಷಿ ಅಂದ್ರೆ ಬಾಳ ಖುಷಿ ಆಯ್ತ್ರಿ. ಅದಕ್ ಮತ್ತೆ ನಮ್ಮ ರಹಿಮದ್ ಕಂಚಿಗಾ ಸರ್ ಅವ್ರೂ ನಮ್ಗ್ ಸಪೋರ್ಟ್ ಮಾಡ್ಯಾರ್ರಿ, ಅದಕ್ಕೂ ನಮ್ಗ್ ಖುಷಿ ಆಯ್ತ್ರಿ. ಹೇಳ್ಬೇಕಂದ್ರ ರೀ ಹೆಮ್ಮೆ ಶ್ರೇಷ್ಠ ಅಂತ ಹೇಳಿದ್ದನು ನನಗೂ ಖುಷಿ ಆಯ್ತ್ರಿ. ಅದಕ್ಕೋಸ್ಕರ ಹೆಮ್ಮೆ ಶ್ರೇಷ್ಠ ಅಂತ ಹೇಳ್ತೇನ್ರಿ. ನನ್ನ ಹೆಸರು ಆರ್ತಿ. ಇದೊಂದು ದೊಡ್ಡ ಕಾರ್ಯಕ್ರಮ ನಡೀತು, ಚಿನ್ನರ ಜಾನರ ಜಗೋಲಿ ಅಂತ. ಆ ಕಾರ್ಯಕ್ರಮದೊಳಗೆ ಹೆಣ್ಣಿನ ಪಾತ್ರ ಶ್ರೇಷ್ಠ ಅಂತ ನಾನು ಮಾತಾಡಿದ್ದೆ. ಆದರೂ ಖುಷಿ ಆಯ್ತು, ಮತ್ತೆ ಮುಂದಿನ ವರ್ಷವೂ ಕೂಡ ಈ ತರ ಕಾರ್ಯಕ್ರಮ ನಡೆಸಲಿ ಅಂತ ಕೇಳ್ಕೊತೀನಿ. ಈ ಒಂದು ಕಾರ್ಯಕ್ರಮದ ನಿರ್ವಹಣೆಯನ್ನ ರಹಮತ್ ಕಂಚಕರ್ ಅವರು ನಡೆಸಿದ್ರು. ಇವರ ಒಂದು ಸಮಕಾಲೀನ ವಿದ್ಯಾರ್ಥಿಗಳು ತಮ್ಮ ವಾದವನ್ನು ಮಂಡಿಸಿದ್ದಾರೆ. ಇದೇ ರೀತಿ ಗಂಡು ಮುಖ್ಯ, ಸಮಾಜದ ಅಭಿವೃದ್ಧಿ ಗಂಡು ಮುಖ್ಯ ಅಂತ ಹೇಳಿ ಹೇಳಿದಂತ ವಿದ್ಯಾರ್ಥಿನಿಯರು, ಸಮಾರೋಹ ಮಾಡಿದಂತ ವಿದ್ಯಾರ್ಥಿನಿಯರು ಅವ್ರನ್ನ ಕೂಡ ಮಾತಾಡ್ಸೋಣ. ನಿಮ್ಮ ಹೆಸರು ಮತ್ತೆ ನೀ ಏನ್ ವಿಷಯದ ಮೇಲೆ ಇವತ್ತು ವಾದ ಮಾಡಿದೆ, ಏನ್ ಅನಿಸ್ತೀನಿ ಒಟ್ಟಾರೆ ಈ ಕಾರ್ಯಕ್ರಮದ ಬಗ್ಗೆ? ನನ್ನ ಹೆಸರು ಸೌಮ್ಯ ಸುಲ್ವಾರ್. ನಮಗೆ ಇಲ್ಲಿ ಪ್ರೋತ್ಸಾಹ ಮಾಡಿಕೊಟ್ಟಿದ್ದಕ್ಕೆ ನಮ್ಗೆ ಕಲ್ಚಿಕರ್ ಸರ್ ಗೆ ಮೊದಲೇ ಧನ್ಯವಾದಗಳು ಹೇಳ್ತೀನಿ ನಾನು. ಹೇಳಿ ಮತ್ತೆ ನಮ್ಮ ಸರ್ ಗುರುಗಳೆಲ್ಲ ನಮ್ಗೆ ಇಷ್ಟ. ಒಂದ್ ವಾರ ಪ್ರಾಕ್ಟೀಸ್ ಮಾಡಿಸಿದ್ದಕ್ಕೆ ನಾವು ಇಷ್ಟು ಸ್ಟೇಜ್ ನಾನು ಇಷ್ಟೆಲ್ಲ ಮಾಡಾತೇವ್ರಿ ಸರ್. ಇಲ್ಲಾಂದ್ರೆ ಹೆಂಗ್ ಮಾಡ್ತಿದ್ದೀರಿ ನಾವು ಹಿಂಗೆಲ್ಲ? ಇಷ್ಟೆಲ್ಲ ಕಾರಣ ನಮ್ಮ ಸರ್ ಗೆ ಅವ್ರು ಮೊದಲು ಧನ್ಯವಾದ ಹೇಳ್ತೀನಿ. ನಾವು ಪ್ರಕರಣ ಬಂದ್ರೆ ನಮ್ಗೆ ನಂಬಕಾಗತ್ತಿಲ್ರಿ. ನಮ್ಮ ಕಲ್ಚಿಕರ್ಗೆ ಒಂದು ದೊಡ್ಡ 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 ಧನ್ಯವಾದ ಅಂತ ಹೇಳ್ತೀನಿ. ಅಷ್ಟು ಹೇಳಿ ನನಗೆ ಗಂಡಿಂದ ಮಾತಾಡ ಹೆಮ್ಮೆ ಇದ್ದಿದ್ದಕ್ಕೆ ನಾ ಗಂಡಿನ ಪರ ಮಾತಾಡೋಣ ಸರ್. ಅದಕ್ಕೆ ನಾ ಗಂಡ ಶ್ರೇಷ್ಠ ಅಂತ ಹೇಳ್ತೀನಿ. ನಿಮ್ಮ ಶಿಕ್ಷಣ ಸಂಸ್ಥೆಯವರು ಇದನ್ನ ಆಯೋಜನೆ ಮಾಡಿದ್ದಕ್ಕೆ ಅದಕ್ಕೆ ನಿಮ್ಗೆ ಏನ್ ಅನ್ಸುತ್ತೆ? ನಂಗೆ ಭಾಳ ಖುಷಿ ಆಗ್ತದೆ ರೀ. ಇದೆಲ್ಲ ಅಲಂಕಾರ ಮಾಡಿದ್ದು ಇದೆಲ್ಲ ಭಾಳ ಶುಜಿ ಭಾಳ ವ್ಯವಸ್ಥಿತ ಆತ್ರಿ. ಹಿಂಗ ಮುಂದೆ ನಡ್ಕೊಂತ ಹೋದ್ರೆ ಭಾಳ ಚೆನ್ನಾಗುತ್ತೆ ನಮ್ಮ ಇದ್ರ ಸಂಸ್ಥೆ ಒಳಗ ಅಂತ ಹೇಳ್ತಾ ನಂಗೆ ಮಾತು ಮುಗಿಸ್ತೇನೆ. ಇದೇ ರೀತಿ ಮತ್ತೊಬ್ಬ ವಿದ್ಯಾರ್ಥಿನಿ ಗಂಡಿನ ಪರವಾಗಿ ಮಾತಾಡುವಂತ ವಿದ್ಯಾರ್ಥಿನ ಮಾತಾಡ್ಸೋಣ. ನೀನು ಯಾವ ವಿಷಯದ ಮೇಲೆ ಹೇಳಿದೆಯ, ನಿನ್ನ ಹೆಸರು ಮತ್ತೆ ನಿನ್ನ ಒಂದು ಏನ್ ಹೇಳಿಕೆ ಇಷ್ಟಪಡ್ತೀವಿ ಸಂದರ್ಭದಲ್ಲಿ? ನನ್ನ ಹೆಸರು ಐಶ್ವರ್ಯ. ನಾನು ಗಂಡಿನ ನಾನು ಒಂದು ಹೆಣ್ಣಾಗಿ ಗಂಡಿನ ಪರವಾಗಿ ಮಾತಾಡಿದ್ ನಂಗೆ ಭಾಳ ಹೆಮ್ಮೆ ಅನ್ನಿಸ್ತು. ಯಾಕಂದ್ರೆ ಈ ಶಾಲೆ ಒಳಗೆ ನಮ್ಗೆ ಗಂಡಿನ ಪರವಾಗಿ ಮಾತಾಡಕ್ಕ ಅವಕಾಶ ಸಿಕ್ಕಿದ್ದು ನಮ್ಗೆ ಭಾಳ ಪುಣ್ಯ ಅಂತ ಹೇಳ್ತೀನಿ. ನಾನು ಒಂದು ಹೆಣ್ಣಾಗಿ ಗಂಡಿನ ಪರವಾಗಿ ಮಾತಾಡಿನಂದ್ರೆ ಭಾಳ ಖುಷಿ ಆಕೈತಿ. ಅದ್ಕ ಭಾಳ ನಮ್ಮ ಶಾಲೆ ಇನ್ನು ಮುಂದುವರಿಲಿ ಅಂತ ಹೇಳ್ತಾ ಭಾಳ ಖುಷಿ ಆತ್ರಿ. ನಂಗಂತೂ ಅವರೆಲ್ಲ ಎಷ್ಟು ಇದು ಮಾಡ್ಯಾರ ನಮ್ಗೆ, ನಾವು ಹಿಂಗ್ ಮಾತಾಡುವಿ. ನನ್ನ ಹೆಸರು ಆಕಾಶ್. ನನಗೆ ಈ ಕಾರ್ಯಕ್ರಮ ಆಯೋಜಿಸಿದಕ್ಕೆ ತುಂಬಾ ಖುಷಿ ಆಯ್ತು. ಮೊದಲನೇದಾಗಿ ಕಂಜಿಕಾರ್ ಸರ್ಗೆ ಮತ್ತು ನಮ್ಮ ಗುರು ಹಿರಿಯರಿಗೆ ಎಲ್ಲರಿಗೂ ವಂದನೆ ತೋರಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತಿದೆ. ತುಂಬಾ ಒಳ್ಳೇದಾಯ್ತು ಈ ಚಿನ್ನರ ಜಾನರ ಜಗುಲಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು. ಪ್ರತಿ ವರ್ಷನೂ ಹೀಗೆ ಏರ್ಪಡಿಸಲಿ ಅಂತ ನಾನು ಹೇಳ್ತೀನಿ. ಇದೇ ರೀತಿ ಒಟ್ಟಾರೆ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಹನೆಯಿಂದ ಏನು ಗಂಟುಗಳ ಕನ್ನಡದಂತ ಈ ಸಮಾಜ ಒಂದು ಚರ್ಚೆಯನ್ನ ನಿರ್ವಹಣೆ ಮಾಡಿದಂತ ರಹಮತ್ ಕಂಚಕರ್ ಇದ್ದಾರೆ, ಅವರು ಏನ್ ಹೇಳ್ತಾರೆ ಮಾತಾಡ್ಸೋಣ. ಸರ್, ಈಗ ಇದ್ರ ಬಗ್ಗೆ ಏನಕ್ಕೆ ಹೇಳಕ್ಕೆ ಬಯಸ್ತಾರೆ? ಚಿನ್ನದ ಜಗಳಿ ಸುಮ್ಮನೆ ಟಿವಿಯಲ್ಲಿ ನೋಡ್ತಿದ್ವಿ, ಇವತ್ತು ಸಾರ್ವಜನಿಕರ ಸಮ್ಮುಖದಲ್ಲಿ ನಡೆಯುವಂತದ್ದು, ಇದ್ರ ಬಗ್ಗೆ ಏನ್ ಹೇಳಕ್ ಬಸವರಾಜು? ನಿಜವಾಗ್ಲೂ ಈ ತರದ ಒಂದು ಕಾರ್ಯಕ್ರಮ ಧಾರವಾಡ ಜಿಲ್ಲೆಯ ಕಲ್ಲಗಟಗಿ ತಾಲೂಕಿನ ಕೂಡಲಗಿ ಎನ್ನುವಂತಹ ಒಂದು ಕುಗ್ರಾಮ ಇದು.
ಕುಗ್ರಾಮದಲ್ಲಿ ಚಿನ್ನರ ಜಾಣರ ಜಗಲಿ ಅನ್ನುವಂತಹ ಒಂದು ಪರಿಕಲ್ಪನೆಯನ್ನು ತೆಗೆದುಕೊಂಡು ಬಂದಿರುವಂತಹ BGS ಶಿಕ್ಷಣ ಸಂಸ್ಥೆಗೆ ನಾನು ಮೊದಲು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಅಂದರೆ ಯಾವ ಮಕ್ಕಳು ಕೂತ್ಕೊಂಡು TV ಮುಂದೆ ಕೂತ್ಕೊಂಡು TVಯಲ್ಲಿ ಜಾಣರ ಜಗಲಿ ಕಾರ್ಯಕ್ರಮನ ನೋಡ್ತಾ ಇದ್ರಲ್ಲ, ಆ TV ಕಾನ್ಸೆಪ್ಟ್ ನಮ್ಮ ಹಳ್ಳಿಯಲ್ಲಿ ನಾಲ್ಕು ಮಾಡಬಾರ್ದು ಅನ್ನುವಂತ ಒಂದು ಪರಿಕಲ್ಪನೆ BGS ಶಿಕ್ಷಣ ಸಂಸ್ಥೆ ಏನ್ ತೆಗೆದುಕೊಂಡಿರುವಂತಹ ಈ ಒಂದು ನಿರ್ಧಾರ ಏನಿದೆ, ಇದು ನಿಜವಾಗ್ಲೂ ಸುಸ್ತಾರ ಅಂತೇಳಿ ನನಗನ್ಸುತ್ತೆ. ಅಂದ್ರೆ ಏನಾಗುತ್ತೆ ಈಗ ಗುರುಗಳ ದೊಡ್ಡ ಗುರುಗಳ 80ನೇ ಅವರ ಜಯಂತ್ಯೋತ್ಸವ, ಅದೇ ರೀತಿ ಅವರ ಏನು ಫೌಂಡರ್ಸ್ ಡೇ ಅಂತೇಳಿ ಏನು ಆಚರಣೆ ಮಾಡ್ತೀವಲ್ಲ, ಏನೋ ಒಂದು ಕಾರ್ಯಕ್ರಮ ನೆಪ ಮಾತ್ರಕ್ಕೆ ಒಂದು ಕಾರ್ಯಕ್ರಮವನ್ನು ಮಾಡಿ ಬಿಡುವಂತಹದ್ದೇ ಜಾಸ್ತಿ ಇರ್ತದೆ. ಸೊ ಅಂಥದ್ರಲ್ಲಿ ಈ ಒಂದು ಈ ವರ್ಷವನ್ನ ಫೌಂಡರ್ಸ್ ಡೇಯನ್ನ ಒಂದು ವಿಶಿಷ್ಟ ಕಾರ್ಯಕ್ರಮದ ಮೂಲಕ ಮಕ್ಕಳ ಒಂದು ಬುದ್ಧಿಮತ್ತೆಯನ್ನ ಅವರ ಜಾಣ್ಮೆಯನ್ನ ಜಗತ್ತಿಗೆ ಪರಿಚಯ ಮಾಡಿಸ್ಬೇಕು, ಅಥವಾ ಅವರ ಹೆತ್ತವರಿಗೆ ಅವರ ಮುಂದೆ ಅವರ ಮಕ್ಕಳ ಪ್ರತಿಭೆಯನ್ನ ಅನಾವರಣಗೊಳಿಸಬೇಕು ಅನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಾರಲ್ಲ, ಇದು ನಿಜವಾಗ್ಲೂ ಬಸವರಾಜ್ ನೋಡ್ತಾ ಇದ್ರೆ ಪ್ರತಿ ಒಂದು ಊರಲ್ಲೂ ಕೂಡ ಪ್ರತಿಯೊಂದು ಶಾಲೆಯಲ್ಲೂ ಕೂಡ ಈ ರೀತಿಯ ವಿನೂತನವಾಗಿರುವಂತಹ ಪರಿಕಲ್ಪನೆಯನ್ನ ತೆಗೆದುಕೊಂಡು ಬಂದು ಮಕ್ಕಳ ಪ್ರತಿಭೆಗೆ ಅವರು ಒಂದು ವೇದಿಕೆ ಕಲ್ಪಿಸಿಕೊಟ್ರೆ ಇದು ಇನ್ನೂ ಕೂಡ ಅವರು ಬೆಳಿಲಿಕ್ಕೆ ಅವರ ಬೆನ್ನು ತಟ್ಟಲಿಕ್ಕೆ ಇದು ಒಂದು ಒಳ್ಳೆಯ ಒಂದು ಸದಾವಕಾಶ ಅಂತೇಳಿ ನನಗನ್ಸುತ್ತೆ. ಕೂಡಗಿ ಗ್ರಾಮದಲ್ಲಿ ನೀವು ಈ ಒಂದು ಸ್ಟೇಜ್ ಇದನ್ನೆಲ್ಲ ನೋಡ್ತಾ ಇದ್ರೆ ಎಲ್ಲಾ ಒಂದು ಹಳ್ಳಿಯ ಒಂದು ವಾತಾವರಣ ಇಲ್ಲೆಲ್ಲ ಸೃಷ್ಟಿ ಆಗ್ತಾ ಇದೆ. ನನಗೆ ಇಲ್ಲಿ ಗೆಸ್ಟ್ ಅಂತೇಳಿ ಕರೆಸಿದ್ರು, ಕಾರ್ಯಕ್ರಮ ನಿರ್ವಹಣೆ ನೀವೇ ಮಾಡಬೇಕು ಅನ್ನುವಂತಹ ಒಂದು ಜವಾಬ್ದಾರಿಯನ್ನು ಕೂಡ ನನಗೆ ಕೊಟ್ಟಿದ್ರು. ಕಾರ್ಯಕ್ರಮ ಉದ್ಘಾಟನೆಯಿಂದ ಹಿಡ್ಕೊಂಡು ಕಾರ್ಯಕ್ರಮ ಮುಗಿಯುವ ತನಕ ಪ್ರತಿಯೊಂದರಲ್ಲೂ ಕೂಡ ಒಂದು ವಿಶೇಷತೆ ಇತ್ತು. ಕಾರ್ಯಕ್ರಮ ಉದ್ಘಾಟನೆ ಮಜ್ಜಿಗೆ ಕಡಿಯುವ ಮೂಲಕ ಇಲ್ಲಿ ಮಾಡಿದ್ರು, ಅದೇ ರೀತಿ ಕಾರ್ಯಕ್ರಮವನ್ನ ಚಾಲನೆ ಮಾಡಿರುವುದು ಹೇಗೆ ಅಂತೇಳಿ ಬಹುಶಃ ಇಲ್ಲಿ ತನಕ ನಾನು ಒಂದು 25 ವರ್ಷದ ಒಂದು ಇತಿಹಾಸದಲ್ಲಿ ನಾನು ನೋಡಿರುವಂತದ್ದು ಇದೇ ಮೊದಲು ಅಂತೇಳಿ ಅನ್ಸುತ್ತೆ. ಮಜ್ಜಿಗೆ ಕಡಿಯೋದು, ಅದೇ ರೀತಿ ರೊಟ್ಟಿ ಬರೆದು ರೊಟ್ಟಿಯನ್ನ ತಿನ್ನಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ಟಿರುವಂತಹ ಒಂದು ರೀತಿ ರಿವಾಜು ಇದೆಯಲ್ಲ, ಇದು ನಿಜವಾಗ್ಲೂ ನಮ್ಮ ಉತ್ತರ ಕರ್ನಾಟಕದ ಜನರ ಜೀವನಾಡಿಯನ್ನ ಜನರ ಮುಂದೆ ಜಗಜ್ಜಾಹಿರು ಮಾಡುವಂತಹ ಒಂದು ರೀತಿ ನನಗೆ ಬಹಳ ಅಂದ್ರೆ ಬಹಳ ಇಷ್ಟ ಆಯ್ತು. ಆಮೇಲೆ ನಾನು ಈಗ ಏನು BGS ಕಾರ್ಯದರ್ಶಿಗಳಿದ್ದಾರೆ, ಅವರ ಒಂದು ಪರಿಕಲ್ಪನೆ ಇದು ರಾಮಕೃಷ್ಣೇಗೌಡರ ಪರಿಕಲ್ಪನೆಯಿಂದ ಇದು ಮೂಡಿ ಬರ್ತಾ ಇದೆ. ಇದು ಒಂದು 10ನೇ ಕಾರ್ಯಕ್ರಮ. ಚಿನ್ನರ ಒಂದು ಬುದ್ಧಿಮತ್ತೆಯನ್ನ ಅವರ ಈ ರೀತಿಯ ಒಂದು ಪ್ರತಿಭೆಯನ್ನ ಹೊರಗಡೆ ಅನಾವರಣ ಮಾಡುವಂತಹ ಒಂದು ಪರಿಕಲ್ಪನೆ ಇದೇನಿದೆ, ಚಿನ್ನರ ಜಾಣ ಜಗಲಿ ಅಂತ 10ನೇ ಕಾರ್ಯಕ್ರಮ ಇದು. ಸೊ ಇವತ್ತು ಕಾರ್ಯಕ್ರಮದ ಮುಕ್ತಾಯದ ದಿನ. ಸೊ ಅವರ ಪರಿಕಲ್ಪನೆಯ ಕೂಸು ಇದು, ಇದು ಬೆಳೆದು ಹೆಮ್ಮರವಾಗಿ ಇದು ಎಲ್ಲ ಕಡೆ ಈ ರೀತಿಯ ಮತ್ತೆ ಬಗೆ ಬಗೆಯ ಬೇರೆ ಬೇರೆ ವಿಶೇಷ ರೀತಿಯ ಕಾರ್ಯಕ್ರಮಗಳು ಅನಾವರಣಗೊಳ್ಳಲಿ ಅಂತೇಳಿ ನಾನು ಕೂಡ ಮನತುಂಬಿ ರೈಟ್ ಕ್ಲಿಕ್ ಡಿಜಿಟಲ್ ವಾಹಿನಿಯ ಸಮೂಹದಿಂದ ನಾನು ಕೂಡ ಕೃತಜ್ಞತೆಗಳನ್ನ ಹೇಳ್ತೇನೆ, ಅದೇ ರೀತಿ ಆಶಿಸ್ತೇನೆ ಕೂಡ. ನಿಮಗೆ ಏನ್ ಅನಿಸ್ತಾ ಇದೆ ಬಸವರಾಜ್, ಇದು ನೀವು ಕೂಡ ಏನಂತಂದ್ರೆ ಹೆಚ್ಚು ಕಡಿಮೆ 30 ವರ್ಷ ನೀವು ಈ ಒಂದು ಸೋಷಿಯಲ್ ಫೀಲ್ಡ್ ನಲ್ಲಿ ಇರುವಂತವ್ರು, ಅದೇ ರೀತಿ ಮಾಧ್ಯಮದಲ್ಲಿ ಇರುವಂತವ್ರು, ಈ ಒಂದು ವಿಶಿಷ್ಟ ರೀತಿಯ ಪರಿಕಲ್ಪನೆ ಇದೆಲ್ಲ ನೋಡ್ತಾ ಇದ್ರೆ, ನೀವು ಆಂಬಿಯನ್ಸ್ ಎಲ್ಲ ನೋಡ್ತಾ ಇದ್ರೆ ನಿಮಗೇನು ಅನ್ಸುತ್ತೆ ನೀವು ಹೇಳಿ? ಒಟ್ಟಾರೆ ಈ ರೀತಿಯ ಗ್ರಾಮೀಣ ಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಈ ಒಂದು ಸೌಲಭ್ಯನ ಒದಗಿಸಿರುವಂತದ್ದು ನಿಜಕ್ಕೂ ಶ್ಲಾಘನೀಯ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಬಹಳ ದೊಡ್ಡವರಿಗೆ ಅದು ಬೌದ್ಧಿಕವಾಗಿ ಶ್ರೀಮಂತರು ಹಿರಿಯರಿಗಾಗಿ ಮಾಧ್ಯಮಗಳಿಗೆ ಆಯೋಜಿಸುವಂತದ್ದ ಒಂದು ವಿಶೇಷ ಕಾರ್ಯಕ್ರಮವನ್ನ ಇಲ್ಲಿ ಮಕ್ಕಳಿಗಾಗಿ ಏನು ಈ ಗ್ರಾಮೀಣ ಭಾಗದಲ್ಲಿ ಇಷ್ಟೊಂದು ಎಲ್ಲ ಏನು ಹಳ್ಳಿಯ ಪರಿಸರ ಮತ್ತು ಪರಿಸರದಲ್ಲಿ ಮತ್ತು ಅದೇ ಒಂದು ರೀತಿಯ ಒಂದು ಚೌಕಟ್ಟು ಎಲ್ಲ ಏರ್ಪಡಿಸಿ ಇಲ್ಲಿ ಮಕ್ಕಳಿಗಾಗಿ ಒಂದು ವಿಶಿಷ್ಟ ಒಂದು ವಾತಾವರಣ ನಿರ್ಮಿಸಿ ಈ ಬೌದ್ಧಿಕ ಕಸರತ್ತನ್ನ ಮತ್ತು ಬೌದ್ಧಿಕ ಶಕ್ತಿಯನ್ನು ಹೆಚ್ಚಿಸುವಂತ ಒಂದು ವಿಶೇಷ ಕಾರ್ಯಕ್ರಮ ಇಲ್ಲಿ ಆಯೋಜಿಸಿರುವಂತದ್ದು. ಇದು BGS ಶಿಕ್ಷಣ ಸಂಸ್ಥೆಯ ಈ ಕಾರ್ಯ ಈಗ ಎಲ್ಲರ ಮೆಚ್ಚುಗೆ ಪಾತ್ರವಾಗಿದೆ, ಎಲ್ಲರ ಒಂದು ಗಮನವನ್ನು ಸೇರಿದೆ ಅಂತ ಹೇಳ್ಬೋದು. ಏನು ಬಾಲಗಂಗಾಧರನಾಥ ಸ್ವಾಮೀಜಿಯವರ 80ನೇ ಜನ್ಮದಿನ ಮತ್ತು ಅನನ್ಯ ಪುಣ್ಯತಿಥಿಯ ಅಂಗವಾಗಿ ಆಯೋಜಿಸಲಾಗಿರುವಂತಹ ಇವು ಚಿನ್ನರ ಜಾಣರ ಜನರು ಎಲ್ಲ ರೀತಿಯ ಜನರ ಒಂದು ಗಮನ ಸೇರಿದೆ. ಇದು ಎಲ್ಲ ಶಿಕ್ಷಣ ಸಂಸ್ಥೆಗಳು ನಡೆಯಬೇಕು ಮತ್ತು ಮಕ್ಕಳನ್ನು ಸಮರ್ಥರನ್ನಾಗಿ ಅಂದ್ರೆ ಇಂದಿನ ಏನು ಜಗತ್ತಿಗೆ ಅವರನ್ನ ಪ್ರಬುದ್ಧರನ್ನಾಗಿ ಬೌದ್ಧಿಕ ಶಕ್ತಿ ನಡೆಸುವಂತ ಒಂದು ಮಹತ್ವದ ಕಾರ್ಯಕ್ರಮ ಇಂತವು ಹೆಚ್ಚಾಗಲಿ ಅನ್ನುವಂಥದ್ದು ಸಾರ್ವಜನಿಕರ ಆಶಯ. ಕ್ಯಾಮ್ರಾ ಪರ್ಸನ್ ರೋಯ ಜೊತೆ ಬಸವರಾಜ್ ಗಡಾದ್, ರೈಟ್ ಕ್ಲಿಕ್ ನ್ಯೂಸ್, ಕೂಡಲಿ.